ಆರ್ಥಿಕ ಸ್ಥಿತಿ ಎಷ್ಟೇ ಚೆನ್ನಾಗಿದ್ದರೂ ಕೂಡ ಜೀವನದ ನಿಜವಾದ ಸಂತೋಷವನ್ನು ಅನುಭವಿಸುವುದಕ್ಕೆ ಮಾನಸಿಕ ಸ್ಥಿತಿ ಚೆನ್ನಾಗಿರುವುದು ಅಷ್ಟೇ ಅವಶ್ಯಕ. ಕೈ ಸ್ವಚ್ಛವಿದ್ದರೆ ವ್ಯವಹಾರಕ್ಕೆ ತೊಂದರೆಯಿಲ್ಲ. ನಾಲಿಗೆ ಸ್ವಚ್ಛವಿದ್ದರೆ ಸ್ನೇಹ ಸಂಬಂಧಗಳಿಗೆ ತೊಂದರೆ ಇಲ್ಲ. ಈ ಮೂರೂ ಸ್ವಚ್ಛವಿದ್ದರೆ ಜೀವನದಲ್ಲಿ ಯಾವುದಕ್ಕೂ ತೊಂದರೆ ಇಲ್ಲ. ಶರೀರವನ್ನು ನೀರಿನಿಂದ ದಿನಾ ಸ್ವಚ್ಛಗೊಳಿಸುವ ಹಾಗೆ ನಾವು ಆತ್ಮವನ್ನು ಒಂದು ಬಾರಿಯಾದರೂ ಭಗವಂತನ ನಾಮಸ್ಮರಣೆಯಿಂದ ಸ್ವಚ್ಛಗೊಳಿಸಬೇಕು. ಮೊದಲು ಜನರು ಸಾಯುತ್ತಿದ್ದರು, ಆತ್ಮ ತಿರುಗುತ್ತಿತ್ತು. ಈಗ ಆತ್ಮ ಸತ್ತಿದೆ, ಕೇವಲ ಜನರಷ್ಟೇ ತಿರುಗುತ್ತಿದ್ದಾರೆ.